ರಾಹುಲ್ ಗಾಂಧಿ ಪೋಸ್ಟರ್ ರಾಹುಲ್ ಗಾಂಧಿ ಬಿಜೆಪಿಯವರಿಗೆ ರಾಹುಲ್ ಗಾಂಧಿ ಮೇಲೆ ಭಯ ಬಂದ್ಬಿಟ್ಟಿದೆ. ಅವರ ನಾಯಕತ್ವ ಇಸ್ ಲೀಡರ್ಶಿಪ್, ರಾಹುಲ್ ಗಾಂಧಿ ಲೀಡರ್ಶಿಪ್ ಹ್ಯಾಸ್ ಕ್ರಿಯೇಟೆಡ್ ಎ ವೆರಿ ಬಿಗ್ ಫಿಯರ್ ಇನ್ ದಿ ಮೈಂಡ್ಸ್ ಆಫ್ ಆಲ್ ದಿ ಬಿಜೆಪಿ. ಇಂಡಿಯಾ ಇಸ್ ಗ್ರೋಯಿಂಗ್ ಸ್ಟ್ರಾಂಗರ್, ಇಂಡಿಯಾ ಇಸ್ ಬೀನ್ ಯುನೈಟೆಡ್, ಇಂಡಿಯಾ ವಿಲ್ ಬಿ ಪ್ರೊಟೆಕ್ಟೆಡ್. ಇಡೀ ಇಂಡಿಯಾ ಇವತ್ತು ಏನು ಪ್ರಾರಂಭ ಆಗಿದೆ ಅವರ ಭಾರತ್ ಜೋಡೋ ಯಾತ್ರೆ ಆದ್ಮೇಲೆ, ಸೊ ಅದಕ್ಕೆ ಭಯ ಬಂದು ರಾವಣ ಪೋಸ್ಟರ್ ಹಾಕಿ ಹತ್ತು ತಲೆ ಹಾಕಿದ್ದಾರೆ. ಬಟ್ ಒಂದು ತಿಳ್ಕೊಳ್ಬೇಕು, ಉತ್ತರ ಭಾರತದಲ್ಲಿ ಆ ರಾವಣನೂ ಕೂಡ ಪೂಜೆ ಮಾಡಂತ ಒಂದು ಸಂಸ್ಕೃತಿಯನ್ನ ಇಟ್ಕೊಂಡಿದ್ದಾರೆ. ರಾಮ ರಾವಣನಿಗೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ರಾವಣ ರಾಮನಿಗೆ ಸಂಕಲ್ಪವನ್ನು ಮಾಡ್ತಾನೆ. ಆ ಇತಿಹಾಸ ಕೂಡ ನಾನೀಗ ಚರ್ಚೆ ಮಾಡೋದು ಬೇಡ. ಅವ್ರು ಏನೇ ಮಾಡಲಿ, ಅವರಿಗೆ ಎಷ್ಟು ರಾಹುಲ್ ಗಾಂಧಿ ಅವರ ಮೇಲೆ ಭಯ ಬಂದಿದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಸೊ ನಮ್ಮ ಜನ ದೇಶದ ಉದ್ದಕ್ಕೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ, ನಾನೇ ಅದಕ್ಕೆ ಭಾಗಿಯಾಗ್ತೀನಿ. ಬಟ್ ಸ್ವಲ್ಪ ಲೇಟ್ ಆಗ್ತದೆ ನನಗೆ, ಔಟರ್ ರಿಂಗ್ ರೋಡ್ ಟ್ರಾಫಿಕ್ ಜನರನ್ನ ಭೇಟಿ ಮಾಡ್ತೀನಿ ಅಂತ ಈಗ ನಾನು ಹೇಳಿದ್ದೀನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅದಾದ್ಮೇಲೆ ನಾನು ಅಲ್ಲಿಗೆ ಒಂದು 5 ನಿಮಿಷ ಬಂದು ಹೋಗ್ತೀನಿ. ನಾನು ಬಿಬಿಎಂಪಿ ಬಾಕಿ ಬಿಲ್ ಬಿಡುಗಡೆ ವಿಚಾರವಾಗಿ ಈಗ ರಾಜೇಶ್ವರಿ ನಗರದ 9 ವಾರ್ಡ್ಗಳಿಗೆ ಬಿಡುಗಡೆ ಆಗಿಲ್ಲ. ಇಲ್ಲ, ಅದಕ್ಕೆ ಅವರು ಮಂದಿ ಎಂಎಲ್ಎ ಶಾಸಕರು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ಕಂಪ್ಲೇಂಟ್ ಹೇಳಿದೆ, ಅವರೇ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಸ್ವಲ್ಪ ತನಿಖೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅವರ ಗೌರವದಿಂದ ಅವರ ತನಿಖೆ ತಾವು ಕೂಡ ಅವ್ರ ಪರವಾಗಿ ಮಾತಾಡ್ತಾ ಇದ್ರಿ, ಬಹಳ ಸಂತೋಷ. ಬೆಂಗಳೂರು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಯಾವಾಗ ಮೀಟಿಂಗ್ ತಿಳಿಸ್ತೀವಿ, ಎಲ್ಲ ಮಾತಾಡ್ತಾ ಇದೀವಿ, ಒಂದು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿದೀವಿ. ಚರ್ಚೆ ಸದ್ಯಕ್ಕೆ ಯಾವ ಟ್ಯಾಕ್ಸ್ ಇಲ್ಲ, ಏನೂ ಇಲ್ಲ. ಸದ್ಯಕ್ಕೆ ಕಟ್ಟೋ ಟ್ಯಾಕ್ಸ್ ಅನ್ನ ಜನ ಸರಿಯಾದ ರೀತಿಯಲ್ಲಿ ಅವ್ರು ಎಷ್ಟೆಷ್ಟು ಆಸ್ತಿ ಇದೆ ಆ ರೀತಿ ಕಟ್ಟಿ, ಟ್ಯಾಕ್ಸ್ ಅನ್ನ ಏನ್ ಅವ್ರ ಬಿಲ್ಡಿಂಗ್ ಇದೆ ಆ ಪ್ರಾಪರ್ ಟ್ಯಾಕ್ಸ್ ನ ಏನ್ ಸೆಲ್ಫ್ ಸಸ್ಪೆಂಡ್ ಸ್ಕೀಮ್ ಅವಕಾಶ ಇದೆ ಅದನ್ನ ಪ್ರಾಪರ್ ಆಗಿ ಜನರು ಕಟ್ಟಬೇಕು. ದಟ್ ಈಸ್ ಎ ಗವರ್ನಮೆಂಟ್, ಮುಖ್ಯಮಂತ್ರಿ ಹೇಳಿದ್ದಾರೆ. ಸಿ ಐ ಆಮ್ ಟೆಲಿಂಗ್ ಯು, ಅದು ವಯಬಿಲಿಟಿ ರೂಲ್ಸ್ MSIL ಬೇರೆ ಬೇರೆ ಎಲ್ಲ ಇದೆ. ಹಂಗಂತ ಹಳ್ಳಿಲೆಲ್ಲ ಮಾಡಕ್ಕಾಗಲ್ಲ, ಅದೆಲ್ಲ ಹಳ್ಳಿಗೆಲ್ಲ ಮಾಡಕ್ಕಾಗಲ್ಲ, ಹಳ್ಳಿಯಲ್ಲಿ ಅವಶ್ಯಕತೆ ಇಲ್ಲ. ಬಟ್ ಅದನ್ನ ಸ್ಟ್ರೀಮ್ ಲೈನ್ ಮಾಡಬೇಕು ಅನ್ನೋದು ಒಂದು ಚಿಂತನೆ ಇದೆ ಅಷ್ಟೇ. ಸರ್, ಕಾಂಗ್ರೆಸ್ ಲಿಂಗಾಯತದ್ದು ಬರೀ 20% ಮಾತ್ರ ಮತಗಳು ಬಂದಿರುವಂತದ್ದು, 80% ಮುಸ್ಲಿಮ್ ಓಡಿಸಿದ್ದಾರೆ. ಅವ್ರು ಯಾರು ಯಾರ ಲೆಕ್ಕ, ಇಟ್ ಇಸ್ ಎ ಸೀಕ್ರೆಟ್ ಬ್ಯಾಲೆಟ್ ವೋಟ್. ಸೀಕ್ರೆಟ್ ಬ್ಯಾಲೆಟ್ ವೋಟ್ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇಡೀ ರಾಜ್ಯದ ಎಲ್ಲಾ ಜನಾಂಗ ಕೂಡ ನಮ್ಮ ಪಕ್ಷಕ್ಕೆ ಅಧಿಕಾರ ತಂದು 136 ಸೀಟನ್ನು ಗೆಲ್ಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.